ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂತ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ವಂದನೆಗಳು. ಇವತ್ತು ಆರಿಸಿಕೊಳ್ಳಲ್ಪಟ್ಟಿರುವಂತಹ ವೇದ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥೆ 5ನೇ ಅಧ್ಯಾಯ ವಾಕ್ಯ 41ನೇ ವಾಕ್ಯನ ಓದಿಕೊಳ್ಳೋಣ. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡುತ್ತಾ ಇದ್ದಾರೆ, ಅವರು ಬೋಧಿಸುವಂತ ಉಪದೇಶಿಸುವಂತ ಸಮಯದಲ್ಲಿ ಅವರು ಜನರಿಗೆ ನೋಡಿ ಹೇಳುತ್ತಾ ಇದ್ದಾರೆ, ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲಿಗೆ ದೂರ 2 ಮೈಲಿಗೆ ಹೋಗು ಎಂಬುದಾಗಿ. ಅಲ್ಲೆಲುಯ್ಯಾ. ಹಾಗಾದ್ರೆ ಒಬ್ಬ ವ್ಯಕ್ತಿ ನಮ್ಮನ್ನು ಏನು ಮಾಡುತ್ತಾ ಇದ್ದಾನೆ, ಒತ್ತಾಯ ಮಾಡಿ ಕರೆಯುತ್ತಾನೆ, ನನ್ನ ಸಂಗಡ ನೀನು ಬಾ ಎಂಬುದಾಗಿ ಹೇಳಿ. ಆತನಿಗೆ ಏನೋ ಒಂದು ನೋವು ಇರುತ್ತೆ, ಆತನಿಗೆ ಏನೋ ಒಂದು ಸಂಕಟವಿರುತ್ತೆ. ಅವನೇನು ಮಾಡುತ್ತಾನೆ, ನಮ್ಮನ್ನು ಆತನು ಬಾ ಎಂಬುದಾಗಿ ಕರೆಯುತ್ತಾ ಇದ್ದಾನೆ. ಒಬ್ಬನಿಗೆ ದಾಹ ಇದ್ದರೆ, ಆತ್ಮ ಭಾರ ಇದ್ದರೆ, ಒಬ್ಬನಿಗೆ ಇನ್ನೊಬ್ಬ ಮತ್ತೊಬ್ಬನ ಮೇಲೆ ಪ್ರೀತಿ ಇರುವುದಾದರೆ, ಸ್ನೇಹ ಇರುವುದಾದರೆ, ಅವನ ಬಳಿಯಲ್ಲಿ 2 ಮೈಲು ದೂರ ಹೋಗಬೇಕು ಎಂಬುದಾಗಿ. ಯಾಕಂದ್ರೆ ಅದೇ ಒಂದು ಅವನ ಜೊತೆಯಲ್ಲಿ ನೀನು ಹೋಗುವಾಗ ಅಲ್ಲಿ ಏನಾಗತ್ತೆ, ಒಂದು ಪ್ರೀತಿ ಉಂಟಾಗುತ್ತದೆ, ಸ್ನೇಹ ಉಂಟಾಗ್ತದೆ. ಇವತ್ತು ನೋಡುವುದಾದ್ರೆ ಯಾರು ಆ ರೀತಿಯಾಗಿ ಸಮಯಗಳನ್ನು ವೆಚ್ಚ ಮಾಡುವುದಕ್ಕೆ ಬಯಸುವುದಿಲ್ಲ. ಕಮಿಟ್ಮೆಂಟ್, ಪ್ರತಿಯೊಬ್ಬರು ಪ್ರತಿಯೊಂದು ಕಮಿಟ್ಮೆಂಟ್ ಅಲ್ಲಿ ಇರ್ತೇವೆ. ಯಾರು ನಮ್ಮನ್ನು ಒತ್ತಾಯ ಮಾಡಿದ್ರು ಸಹ ನಾವು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ, ಸಾರಿ ನಾನು ತುಂಬಾ ಬ್ಯುಸಿಯಾಗಿದ್ದೇನೆ, ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನೋಡುವುದಾದ್ರೆ ಒಂದು ವ್ಯಕ್ತಿ, ಸಾಧು ಸುಂದರ್ ಸಿಂಗ್ ಅಂತ ಒಂದು ವ್ಯಕ್ತಿ, ಅವರು ಹಿಮಾಚಲ್ ಪ್ರದೇಶದಲ್ಲಿ ಏನ್ ಮಾಡುತ್ತಾ ಇದ್ದಾರೆ, ಹೋಗುವಂತ ಸಮಯದಲ್ಲಿ ಅವರ ಸಂಗಡ 2 ಹೋಗ್ತಾ ಇದ್ದಾರೆ. ಹೋಗುವಂತ ಸಮಯದಲ್ಲಿ ಒಬ್ಬನು ಏನ್ ಮಾಡುತ್ತಾನೆ, ಅಲ್ಲಿ ಬಹಳ ಹಿಮ ಇರುವಂತ ಒಂದು ಸ್ಥಳ, ಆ ಸ್ಥಳದಲ್ಲಿ ಒಬ್ಬನು ಏನ್ ಮಾಡುತ್ತಾ ಇದ್ದಾನೆ, ಬಿದ್ದು ಹೋಗಿದ್ದಾನೆ. ಸಾಧು ಸುಂದರ್ ಸಿಂಗ್ ಹೇಳ್ತಾನೆ, ಇವನನ್ನ ಹೊತ್ತುಕೊಂಡು ಹೋಗೋಣ ಎಂಬುದಾಗಿ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ನೆಗ್ಲೆಕ್ಟ್ ಮಾಡಿ ಬೇಡ ಬೇಡ ನಾನು ನನ್ನ ಪಾಡಿಗೆ ನಾನು ಹೋಗ್ತೀನಿ ಎಂಬುದಾಗಿ. ಆಗ ಸಾಧು ಸುಂದರ್ ಸಿಂಗ್ ಅವನ ತೆಗೆದುಕೊಂಡು ಹೋಗಿ ಅವನು ಸೇರಿಸಬೇಕಾಗಿರುವಂತ ಒಂದು ಸ್ಥಳದಲ್ಲಿ ಸೇರಿಸಿದ ಮೇಲೆ, ಸೇರಿಸುವುದಕ್ಕೆ ಮುಂಚೆ ಅರ್ಧ ದಾರಿಯಲ್ಲಿ ಏನಾಯಿತು, ಸಾಧು ಸುಂದರ್ ಸಿಂಗ್ ಜೊತೆಯಲ್ಲಿ ಬಂದಿರುವಂತ ವ್ಯಕ್ತಿ ಅವನು ಸಹ ಬಿದ್ದು ಹೋಗಿದ್ದಾನೆ. ಆದ್ರೆ ನೋಡ್ರಿ, ಸಾಧು ಸುಂದರ್ ಸಿಂಗ್ ಹೊತ್ತುಕೊಂಡು ಹೋಗುವಂತ ವ್ಯಕ್ತಿ ಏನಾಯಿತು, ಇಬ್ಬರಿಗೆ ಅಲ್ಲಿ ಏನಾಗ್ತದೆ, ಉಷ್ಣ ಉಂಟಾದ ಕಾರಣದಿಂದ ಅವರಿಬ್ರು ಜೀವಂತವಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ಸೇರ್ತಾ ಇದ್ದಾರೆ. ಯಾಕಂದ್ರೆ ಹಿಮ ಅಷ್ಟು ಚಳಿ ಇರುವಂತ ಒಂದು ಪ್ರದೇಶ. ನೋಡಿರಿ, ಮುಂಚೆ ಈ ಸಾಧು ಸುಂದರ್ ಸಿಂಗ್ ಜೊತೆಯಲ್ಲೇ ಬಂದಿರುವಂತ ವ್ಯಕ್ತಿ ಏನಾದ, ಅವನು ತನ್ನ ಪ್ರಾಣವನ್ನು ಕಳೆದುಕೊಂಡ. ಆದ್ರೆ ಮೇಳಕ್ಕೆ ಹೋಗಿದ ತಕ್ಷಣ ಏನಾಗತ್ತೆ, ಇಬ್ರು ಪ್ರಾಣವು ಅಲ್ಲಿ ಉಳಿತಾಯವಾಗುವುದನ್ನು ನಾನು ಗಮನಿಸಿ ನೋಡುತ್ತೇವೆ. ಅಲ್ಲೆಲುಯ್ಯಾ. ನೋಡ್ರಿ, ಇದೇ ವಿಷಯಗಳು ಸಹಾಯ ಮಾಡುವಂತದಲ್ಲೂ ಸಹ ಹೆಂಗಿದೆ ನೋಡ್ರಿ, ನಮ್ಮನ್ನು ನಾವು ಉಳಿಸ್ಕೋಬೇಕೆಂಬುದಾಗಿ ಹೇಳಿ ನಮ್ಮ ಸ್ವಾರ್ಥ ತಮ್ಮಲ್ಲಿ ಇರುವುದಾದ್ರೆ ನಾವು ಆತ್ಮಗಳನ್ನು ಆದಾಯ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಬ್ಬನ ಕರೆದ್ರೆ ನಾವು ಹೋಗಬೇಕೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ನಾವು ನೆಗ್ಲೆಕ್ಟ್ ಮಾಡಬಾರದು ಎಂಬುದಾಗಿ ಆದಷ್ಟು ಪ್ರಯತ್ನ ಮಾಡೋಣ, ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಳೋಣ. ಈ ಒಂದು ಬೆಳಗಿನ ಸಮಯದಲ್ಲಿ ಒಂದು ಸ್ವಾರ್ಥತೆ ನಮ್ಮಲ್ಲಿ ಇರಬಾರದು ಎಂಬುದಾಗಿ ಇಲ್ಲಿ ಒಂದು ವಾಕ್ಯದ ಒಂದು ಶರಣಮೆಯಾಗಿ ಕಾಣಲ್ಪಡುತ್ತಾ ಇದೆ. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ದೇವರ, ಇವತ್ತಿಗೆ ಸ್ವಾಮಿ ಕೇಳಿಕೊಳ್ಳುವಂತ ಸ್ವಾಮಿ ಸಹೋದರ ಸಹೋದರ ಮಧ್ಯದಲ್ಲಿ ಸ್ವಾಮಿ ಆ ರೀತಿಯಾದ ಒಂದು ಸ್ವಾಮಿ ಒಂದು ಕೆಟ್ಟ ಗುಣಗಳಿದ್ದರೆ ಅದನ್ನು ತೆಗೆದಾಕಿ ದೇವರೇ, ಹೆಂಗಾದ್ರೂ ಒಂದು ಆತ್ಮ ಆದಾಯ ಮಾಡುವಂತ ಮನೋಭಾವ ನಮ್ಮಲ್ಲಿ ಇರಬೇಕೆಂಬುದಾಗಿ ಹೇಳಿ ಅವರಲ್ಲಿ ನೀನು ಉಂಟು ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ದೊಡ್ಡ ಕಾರ್ಯವನ್ನು ಮಾಡು, ಅದ್ಭುತವನ್ನು ಮಾಡು ಯೇಸು ನಾಮಲಿ ತಂದೆ. ಮೇ ಗಾಡ್ ಬ್ಲೆಸ್ ಯು.